ಕಡೂರಿನಲ್ಲಿ ಮತ್ತೆ ಬಂಗಾರವಾಗುತ್ತಾ ಬೆಳ್ಳಿ ಬಿಜೆಪಿಗೆ ಪೈಪೋಟಿ ಕೊಡುತ್ತಾ ಕಾಂಗ್ರೆಸ್ ಜೆಡಿಎಸ್ ಹಕ್ಕು ಪತ್ರ ವಿತರಣೆಯಲ್ಲೂ ಹೊಸ ಮೈಲುಗಲ್ಲು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ವೀಕ್ಷಕರ ಬೆಳ್ಳಿ ಪ್ರಕಾಶ್ ಕಡೂರು ಕಡೂರಿನಲ್ಲಿ ಶಾಸಕರು ಎರಡು ಸಾವಿರದ ಹದಿನೆಂಟರಿಂದ ಕ್ಷೇತ್ರದಲ್ಲಿ ಹೇಗೆ ಚುನಾವಣೆ ಮಾಡಬೇಕು ಅಭಿವೃದ್ಧಿ ಕೆಲಸಗಳನ್ನ ಹೇಗೆ ಮಾಡಬೇಕು ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೂ ಕೂಡ ಅವರನ್ನು ಸಿಗಬೇಕು ಅಂತ ಹೇಳಿರಲಿಲ್ಲ ಅಪೆಕ್ಸ್ ಬ್ಯಾಂಕ್ಸ್ನ ಅಧ್ಯಕ್ಷರಾಗಿದ್ದುಕೊಂಡು ಸಚಿವರು ಮಾಡುವಗಿಂತ ಹೆಚ್ಚಿನ ಕೆಲಸವನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾರೆ ಒಂದಷ್ಟು ನೀರಾವರಿ ಯೋಜನೆಗಳಾಗಿರ್ಬೋದು ಒಂದಷ್ಟು ರೈತರ ಪರವಾದ ಕೆಲಸಗಳಾಗಿರ್ಬೋದು ಸಾಕಷ್ಟು ಕೆಲಸಗಳ ಬಗ್ಗೆ ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಅಲ್ಲಿ ಗೊತ್ತಲ್ಲ ವೈಎಸ್ವಿ ದತ್ತ ಬಂದ ಮೇಲೆ ಜೆ ಡಿ ಎಸ್ ಅಲ್ಲಿ ಈಗ ಧನಂಜಯನ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ಬೆಳ್ಳಿ ಪ್ರಕಾಶ್ಗೆ ಯಾವ ಮಟ್ಟಿಗೆ ಪೈಪೋಟಿ ಇದೆ ಅನ್ನೋದು ನಡೀತಿರೋ ಚರ್ಚೆ ಇದೆಲ್ಲದರ ಮಧ್ಯೆ ಕಡೂರಿನಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ನಿವಾಸಿಗಳಿಗೆ ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಿದ್ದವರು ಅವ್ರಿರುವಂಥ ಹಳ್ಳಿಗಳಲ್ಲಿ ರಸ್ತೆ ಇದೆ ಕರೆಂಟ್ ಇದೆ ಜೊತೆಗೆ ಮನೆ ಇದೆ ಶೌಚಾಲಯ ಇದೆ ಶಾಲೆಗಳು ಇದೆ ಆದರೆ ಆ ಮನೆ ಅವ್ರದ್ದು ಅನ್ನೋಕ್ಕೆ ಹಕ್ಕುಪತ್ರವೇ ಇಲ್ಲ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಕ್ಕಿಂತ ಅಧಿಕ ಎರಡು ದಶಕ ಅಂತ ಇಟ್ಕೊಂಡ್ರು ಕೂಡ ಎಲ್ಲ ಇದ್ರೂ ಕೂಡ ನಮ್ಮನೆ ನಮ್ದು ಅಂತ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಿರಲಿಲ್ಲ ಇದೇ ಮೊದಲು ಬಾರಿಗೆ ಸುಮಾರು ಸಾವಿರ ನಿವಾಸಿಗಳನ್ನು ಒಂದು ಸರ್ವೆಯನ್ನು ನಡೆಸಿ ಹಕ್ಕುಪತ್ರ ಕೊಡಬೇಕು ಯಾರಿಗೆ ಅರ್ಹರಿದ್ದಾರೆ ಅವ್ರಿಗೆ ಹಕ್ಕು ಪತ್ರ ಕೊಡಬೇಕು ಅನ್ನೋ ಕೆಲಸ ಇದಕ್ಕೆ ಸಾಕಷ್ಟು ವರ್ಷಗಳಿಂದ ಬೇಡಿಕೆ ಕೂಡ ಇತ್ತು ಸರ್ಕಾರದ ಒಂದು ರೂಲ್ಸ್ ನೈಂಟಿ ಫೋರ್ ಸಿ ಎ ಅಡಿಯಲ್ಲಿ ಈ ಕೆಲಸವನ್ನು ಈ ಸಲ ಬೆಳ್ಳಿ ಪ್ರಕಾಶ್ ಅವರು ಮಾಡಿದ್ದಾರೆ ಚುನಾವಣೆ ಸಂದರ್ಭ ಅನ್ನೋದ್ಕಿಂತ ಹೆಚ್ಚಾಗಿ ಯಾಕೆಂದರೆ ಒಂದಷ್ಟು ಸಲ ಚರ್ಚೆ ಆಗ್ಬಿಡ್ತು ಈ ನಾರ್ತ್ ಕರ್ನಾಟಕದಲ್ಲಿ ಮೋದಿ ಬಂದ್ಬಿಟ್ಟು ಹಕ್ಕುಪತ್ರ ಕೊಟ್ಟಾಗ ಚುನಾವಣೆಗೋಸ್ಕರ ಕೊಟ್ಟರು ಚುನಾವಣೆಗೋಸ್ಕರ ಕೊಟ್ಟರು ಅಂತ ಸರಿ ಹಿಂದೆ ಇದ್ದವ್ರು ಕೊಡಬೇಕಿತ್ತು ನೀವು ಯಾಕೆ ಕೊಡಲಿಲ್ಲ ಅದೇ ಚರ್ಚೆ ಕಡೂರಲ್ಲಿ ಕೂಡ ಶುರುವಾಗಿದೆ ಆದರೆ ಹಕ್ಕುಪತ್ರ ಸಿಕ್ಕಿರೋರು ಮಾತ್ರ ಸತತವಾಗಿ ಎರಡು ವರ್ಷ ಎರಡು ದಶಕಗಳಿಂದ ನಡೀತಿದ್ದ ಹೋರಾಟಕ್ಕೆ ನಿಜಕ್ಕೂ ಒಂದು ನ್ಯಾಯ ಸಿಕ್ಕಿದೆ ಅನ್ನೋ ಖುಷಿ ಅವ್ರ ಕಡೆ ಹೀಗಾಗಿ ಕಡೂರು ಕ್ಷೇತ್ರದಲ್ಲಿ ಈ ಬಾರಿ ಬೆಳ್ಳಿ ಪ್ರಕಾಶ್ ಪರವಾಗಿ ಬೆಳ್ಳಿ ಪ್ರಕಾಶ್ ಹಕ್ಕು ಪತ್ರ ಕೊಟ್ಟರು ಅನ್ನೋಕ್ಕಿಂತ ಹೆಚ್ಚಾಗಿ ಏನ್ ನಡೆಯುತ್ತೆ ಈ ಬಾರಿ ಬೆಳ್ಳಿ ಪ್ರಕಾಶ್ ಪರವಾಗಿ ಒಂದಷ್ಟು ಜನ ಇದ್ದಾರಾ ಅಥವಾ ಬಿಜೆಪಿ ಪರವಾಗಿ ಇದಾರ ಅನ್ನೋ ಚರ್ಚೆ ಇಲ್ಲ ನಾನು ಕೇಳಿಸ್ಕೊತಾ ಇದೀನಿ ಅವಾಗಿಂದ ಅಂದ್ರೆ ಏನು ಅವರು ಮಿನಿಸ್ಟರ್ ಆಗ್ ಆಗ್ದೇನೆ ಫಸ್ಟ್ ಟೈಮ್ ಮಿನಿಸ್ಟರ್ ಹೌದು ಐದು ಸರ್ಗೆ ದಲಾಡಿಗೆ ಕೊಡ್ಲಿಲ್ಲ ಫಸ್ಟ್ ಸಲಿದ್ರು ಸಿಎಂ ಸಲ ಅದು ಅದು ಅವ್ರ ಕೆಪಾಸಿಟಿ ಕುಮಾರಸ್ವಾಮಿ ಬೇರೆ ಬೇರೆ ಕತೆ ಇಲ್ಲೇನು ಅಂತಂದ್ರೆ ಬೆಳ್ಳಿ ಪ್ರಕಾಶ್ ಸೀನಿಯರ್ ಸೀನಿಯರು ಸಿಟಿ ರವಿ ಎಂ ಪಿ ಕುಮಾರಸ್ವಾಮಿ ಸೀನಿಯರ್ ತರೀಕೆರೆ ಸುರೇಶ್ ಸೀನಿಯರ್ ಜೀವರಾಜ್ ಒಬ್ರು ಸೋತಿದ್ರು ಕಡೂರ್ಲಿ ಇವ್ರು ಗೆದ್ದಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಿದ್ರೆ ಕೆಲಸ ಮಾಡ್ತಾರ ಒಬ್ಬ ಶಾಸಕ ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಇವರ ವೈಫ್ ಅಧ್ಯಕ್ಷರು ಇವೆಲ್ಲ ಕಥೆಗಳು ಬಟ್ ಒಬ್ಬ ಎಮ್ ಎಲ್ ಏನ್ ಕೆಲಸ ಮಾಡ್ಬೋದು ಅದ್ ಮಾಡ್ಕೊಂಡು ಹೋಗ್ತಾರೆ ಹಕ್ಕು ಪತ್ರ ಅಂತಂದ್ರೆ ಹೌದು ಅಣ್ಣ ಒಂದ್ ರೀತಿಯ ಯಾವ್ದೇ ಸೆಕುರಿಟಿ ಇದೆ ನಮ್ಮ ಆಸ್ತಿ ನಮ್ದೆ ನಮ್ ಜಾಗ ಅನ್ನೋ ತರ ಇಲ್ಲದೆ ಬಹಳ ಜೀವನ ಮಾಡ್ತಾರೆ ಅವ್ರಿಗೆ ಹಕ್ಕುಪತ್ರ ಅನ್ನೋದಿದೆಯಲ್ಲ ಅವ್ರ ಒಂದ್ ರೀತಿಯ ಅವರಿಗೆಲ್ಲ ಒಂದ್ ರೀತಿ ಏನೋ ಫ್ರೀಡಮ್ ಸಿಗ್ತಂಗೆ ನಮ್ದು ಅಂತ ಜಮೀನ್ ಆಯ್ತಲ್ಲಪ್ಪ ಮನೆ ಆಯ್ತಲ್ಲ ಅದಾಗಿದೆ ಜನ ಕೆಲಸ ಮಾಡೋದ್ರ ಜೊತೆಗೆ ಜನಗಳ ಜೊತೆ ಬರ್ತಾರೆ ಚುನಾವಣೆ ಆಗತ್ತೆ ಜನಗಳ ಜೊತೆ ಬರಿತಾರೆ ಬೆಳ್ಳಿ ಪ್ರಕಾಶ್ ಬಟ್ ಡೆವಲಪ್ಮೆಂಟ್ ಕೂಡ ವಿಚಾರದಲ್ಲಿ ನೀವು ಮಾಡ್ತಾರ ಅನ್ನೋದು ಕಾಂಗ್ರೆಸ್ ಅಲ್ಲಿ ಗೊಂದ ಇದೆ ಆಂದ್ಕ್ ಟಿಕೆಟ್ ದತ್ತಾಕ್ ಟಿಕೆಟ್ ಸೊ ಜೆಡಿಎಸ್ ಆಗಲಿ ಧನಂಜಯ್ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ ಕುರುಬ ಕಮಿಟಿಗೆ ಸೇರಿದ್ರು ಸೊ ಎಲ್ಲ ಈಕ್ವೇಶನ್ಸ್ ಕೆಲಸ ಆಗುತ್ತೆ ವರ್ಕ್ಔಟ್ ಮಾಡುತ್ತೆ ಟಿಕೆಟ್ ಕೊಟ್ಟಿದ್ರು ಒಂದಷ್ಟು ವಿರೋಧಗಳು ಇದೆ ಜೆ ಡಿ ಎಸ್ ಅಲ್ಲಿ ಅದಾಗ್ತಾ ಇರುತ್ತೆ ಎಲ್ಲಿಲ್ಲ ಹೇಳಿ ಎಲ್ಲಿ ವಿರೋಧ ಇಲ್ಲ ಎಲ್ಲ ಕಡೆ ವಿರೋಧ ಇರುತ್ತೆ ಬಟ್ ಬೆಳ್ಳಿ ಪ್ರಕಾಶ್ಗೆ ಕಾಂಗ್ರೆಸ್ ನ ಗೊಂದಲ ಮತ್ತ ಅವ್ರಿಗೆ ಮಾಡಿರೋ ಕೆಲಸ ಅನುಕೂಲ ಆಗತ್ತೆ ಅನ್ನೋದು ನಿಮ್ಮನ್ನ ಲೈಸು ಮತ್ತೆ ಸುದ್ದಿಗಳನ್ನ ಆತರ ತಗೋತಾ ಇದೀರಿ ಎಸ್ ಬಹುತೇಕ ಅದಾಗ್ಬೋದೇನೋ ಒಂದು ಕೆಲಸ ಮಾಡೋದ್ರಲ್ಲ ಗೆಲ್ತಾರೇನೋ ಸುಳ್ಳು ಕೆಲಸ ಮಾಡೋದ್ರ ಜೊತೆಗೆ ಜನಗಳ ಜೊತೆ ಬೆರ್ತಿದ್ರೆ ಅದ್ ಅನುಕೂಲ ಆಗತ್ತೆ ಈಗ ಆಗ್ಲೇ ಯೂಟಿ ಕಾದ್ರೆ ಬಂದಿರಿ ನಮ್ಮ ಹೌದು ಅವ್ರು ಮಾತಾಡ್ತಿದ್ರು ಯು ಇಲ್ಲಿ ಕಾದ್ರೆ ಒಂದೂವರೆ ಗಂಟೆ ಫೋನ್ ಅಲ್ಲ ಇದ್ರು ಕ್ಷೇತ್ರದಲ್ಲಿ ಯಾವ್ದೋ ಫೋನ್ ಮಾಡ್ಕೊಂಡು ಅಂದ್ರೆ ಅಷ್ಟು ಅವೈಲೇಬಿಲಿಟಿ ಅವೈಲಬಿಲಿಟಿ ಸಾಕು ಹೌದು ಹಾಗಾಗಿ ಬೆಳ್ಳಿ ಪ್ರಕಾಶ್ ಅವೈಲೇಬಲ್ ಇರೋ ಕಾರಣ ಒಂದಷ್ಟು ಅನುಕೂಲ ಆಗುತ್ತೆ ದಂತ ಜೊತೆಗೆ ಆನಂದ್ ಅವರಿಬ್ಬರ ಟಿಕೆಟ್ ಯಾರು ಸಿಗುತ್ತೆ ಅನ್ನೋದ್ರ ಮೇಲೆ ಬೇರೆ ಬೆಳವಣಿಗೆ ನಿರ್ಧಾರ ಆಗುತ್ತೆ ಸದ್ಯಕ್ಕೆ ಬೆಳ್ಳಿ ಪ್ರಕಾಶ್ ಸೇಫ್ ಬಟ್ ಇವತ್ತೇನೋ ಅಥವಾ ಅಕ್ಕೋಪತ್ರ ವಿತರಣೆ ಕೊಟ್ಟಿದ್ದು ಇವೆಲ್ಲ ಇದೆಯಲ್ಲ ಒಂದ್ ಸಾವಿರಕ್ಕೆ ಅಂದ್ರೆ ಅಟ್ಲೀಸ್ಟ್ ಒಂದು ಮೂರು ಸಾವಿರ ವೋಟ್ ಆ್ಯಡ್ ಆಗಬಹುದು ಹೌದು ಹೌದು ಏನಾದ್ರೆ ಆಗಲ್ಲ ಅಂತಿರಲ್ಲ ಮೂರರಿಂದ ಐದು ಸಾವಿರ ಓಟ್ ಬೇಕಾದ್ರೆ ಅವ್ರಿಗೆ ಪ್ಲಸ್ ಆಗ್ಬಹುದು ಕಳೆದ ಅಂತ ಅಂದ್ರೆ ಲೈಕ್ ಹೊಸ ಆಡ್ ಅಪ್ ಅಂತ ಹೇಳ್ಬಹುದು ಅವ್ರು ಹಾಕಿರೋರು ಇರಬಹುದು ಓಟು ಕಳೆದ ಬಾರಿಗೆ ಯಾರಿ ಗೊತ್ತು ಹೌದು ಸೊ ಹಾಗಾಗಿ ಒಂದಷ್ಟು ಪ್ಲಸ್ ಆಗುತ್ತೆ ಇವೆಲ್ಲ ಪ್ಲಸ್ ಆಗೋ ಕಾನ್ಸೆಪ್ಟ್ ಎಸ್ ವೀಕ್ಷಕರ ನಿಮ್ ಪ್ರಕಾರ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ನೀವು ಯಾವ ಕ್ಷೇತ್ರದವರು ಅನ್ನೋದನ್ನು ಕೂಡ ತಿಳಿಸಿ ಮುಂಬರುವ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಜೊತೆಯಲ್ಲಿ ನಮ್ಮದೊಂದು ಕಳಕಳಿ ಪ್ರತಿ ವಿಡಿಯೋ ಕೊನೆ ಏನಂದರೆ ವಿಧಾನಸೌಧಕ್ಕೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಯೋಗ್ಯನ ಆಯ್ಕೆ ಮಾಡಿ ಯಾರೇ ಕಣದಲ್ಲಿ ಉಳಿತಾರೆ ನಾಮಿನೇಷನ್ ಫೈಲ್ ಮಾಡಿ ಒಂದು ಅವರು ಪಟ್ಟಿ ಮಾಡ್ಕೊಳ್ಳಿ ಇವ್ರಲ್ಲ ಅವ್ನ ಎಜುಕೇಷನ್ ಏನು ಕೆಲಸ ಮಾಡ್ತಾರೆ ಮಾಡ್ತಾನವನು ಯೋಗ್ಯನ ಫಿಟ್ಟ ಇಲ್ಲ ಅವನು ದುಡ್ಡು ಹಂಚ್ಬಿಟ್ಟು ನಮ್ಮನ್ನು ಖರೀದಿ ಮಾಡಿ ಚುನಾವಣೆ ಮಾಡ್ತಾವನ್ನ ಇಲ್ಲ ಜಾತಿ ಎಸೆಲ್ ಮಾಡ್ತವನ ಇಲ್ಲ ಧರ್ಮದ ಸೆಲ್ ಮಾಡ್ತವನ ಇಲ್ಲ ಅವ್ರು ಯಾರೋ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಸಾಧ್ಯ ಮಾಡ್ಬಿಟ್ಟರೆ ನಮ್ಗೆ ಓಟ್ ಹಾಕಿ ಅಂತ ಕೇಳೋರು ಯಾರು ಇದ್ದಾರ ಇಲ್ಲ ನಿಮ್ಮ ಎಮ್ ಎಲ್ ಎನ ನೀವು ಆಯ್ಕೆ ಮಾಡಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಹಣ ಜನ ಜಾತಿ ಎಲ್ಲವನ್ನು ಬಿಟ್ಟು ಗುಣವನ್ನು ನೋಡಿ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಅನ್ನೋದು ನಮ್ಮ ಕಳಕಳಿ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಅನ್ವಯ ಧನ್ಯವಾದಗಳು ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ